hello students we were discussing the steps in preparing a event schedule event planning schedule so already we have discussed with four points and let us continue with the remaining points next point you'll be having create a master plan so previously after uh, creating a brand to an event you have to create a master plan master plan is nothing but a long-term plan it clearly provides the layout of an event so the event and the what and all aspects have to be included? So, overall, aspects have to clear the event plan? We call master plan. So, when you prepare a plan, it should uh, consist of all the aspects of the event, including venue, logistics, catering management, speakers, presenters, publicity, promotion, registration, sponsor, partnership management, etc., ಸೊ ಇದೆಲ್ಲ ಬಂದ್ಬಿಟ್ಟು ಮಾಸ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಒಂದು ಈವೆಂಟ್ ಪ್ಲ್ಯಾನ್ ಮಾಡಿದಾಗ ಮಾಸ್ಟರ್ ಪ್ಲ್ಯಾನನ್ನ ಪ್ರಿಪೇರ್ ಮಾಡಬೇಕು ನೆಕ್ಸ್ಟ್ ಯು ಹ್ಯಾವ್ ಡಿಟರ್ಮೈನಿಂಗ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಇಟ್ಸ್ ನಾಟ್ ದಟ್ ಓನ್ಲಿ ಪ್ರಿಪೇರಿಂಗ್ ಅ ಮಾಸ್ಟರ್ ಪ್ಲ್ಯಾನ್ ಯು ಹ್ಯಾವ್ ಟು ಸೀ ದಟ್ ಹೌ ಯು ಆರ್ ಗೋಯಿಂಗ್ ಟು ಕೀಪ್ ಅ ಟ್ರ್ಯಾಕ್ ಆಫ್ ಯುವರ್ ಪ್ಲಾನಿಂಗ್ ರಿಜಿಸ್ಟ್ರೇಷನ್ ಬಡ್ಜೆಟ್ ಗೆಸ್ಟ್ ಆ್ಯಂಡ್ ಸ್ಪೀಕರ್ಸ್ ಲಿಸ್ಟ್ ಸೊ ಯಾವ ರೀತಿ ನೀವು ಪ್ಲ್ಯಾನ್ ಮಾಡಬಹುದು ಸೊ ಯು ಹ್ಯಾವ್ ಟು ಪ್ರಾಪರ್ಲಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಯಾವ ರೀತಿ ಬಡ್ಜೆಟ್ಸ್ ಯಾವ ರೀತಿ ಗೆಸ್ಟು ಸ್ಪೀಕರ್ಸು ಇದೆಲ್ಲ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು ಸೊ ಮಾಸ್ಟರ್ ಪ್ಲ್ಯಾನ್ಸ್ ಪ್ರಿಪೇರ್ ಮಾಡಿ ಅದ್ರ ಪ್ರಕಾರ ಏನ ಏನೇನು ಬಜೆಟ್ಸ್ ಬೇಕಾಗುತ್ತೆ ಪ್ಲ್ಯಾನಿಂಗ್ ಯಾವ ರೀತಿ ಮಾಡಬೇಕು ಬಜೆಟ್ಸ್ ಎಷ್ಟು ಬೇಕು ರಿಜಿಸ್ಟ್ರೇಷನ್ ಯಾವ ರೀತಿ ಗೆಸ್ಟ್ ಯಾವ ರೀತಿ ಓಕೆ ಸೊ ಇದನ್ನೆಲ್ಲ ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟ್ ಮಾಡಬೇಕು ಪ್ರಾಪರ್ ಆಗಿ ಕಂಟ್ರೋಲ್ ಮಾಡಬೇಕು ಇಷ್ಟ ಬಂದಷ್ಟು ಬಜೆಟ್ ಹಾಕೋದು ಗೆಸ್ಟ್ನ ಇನ್ವೈಟ್ ಮಾಡೋದು ಸ್ಪೀಕರ್ಸ್ನ ಇನ್ವೆಸ್ಟ್ ಮಾಡೋದು ಇನ್ವೈಟ್ ಮಾಡೋದು ಮಾಡಿದ್ರೆ ಇಟ್ ಮೇ ಇನ್ಕರ್ ದ ಅಡಿಷ್ನಲ್ ಕಾಸ್ಟ್ ಫಾರ್ ಅ ಕಂಪನಿ ನೆಕ್ಸ್ಟ್ ಯು ಇವ್ಹ

ಏನಾಗುತ್ತೆ ಅಂದರೆ ನನಗೆ ಗೊತ್ತಿರೋರನ್ನ ನಾನು ಇನ್ವೈಟ್ ಮಾಡ್ತೀನಿ ಅವ್ರು ನನ್ನ ಜೊತೆ ಸೇರೋ ಪಾರ್ಟ್ನರು ಅವ್ರಿಗೆ ಗೊತ್ತಿರೋರನ್ನ ಅವರು ಇನ್ವೈಟ್ ಮಾಡ್ತಾರೆ ಸೊ ದೇ ಮೇ ಹೆಲ್ಪ್ ಯು ಇನ್ ಸ್ಪಾನ್ಸರ್ಶಿಪ್ ಆಲ್ಸೋ ದೇ ಮೇ ಹೆಲ್ಪ್ ಯು ಇನ್ ಪುಲ್ಲಿಂಗ್ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಕಸ್ಟಮರ್ಸ್ ಫಾರ್ ಯುವರ್ ಈವೆಂಟ್ ಆಲ್ಸೋ ಸೊ ಯು ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಎಸ್ಟ್ಯಾಬ್ಲಿಷ್ ದ ಪಾರ್ಟ್ನರ್ಶಿಪ್ಸ್ ಆಸ್ ವೆಲ್ ಆಸ್ ದಿ ಸ್ಪಾನ್ಸರ್ಶಿಪ್ಸ್ ಸೊ ಈ ಸ್ಪಾನ್ಸರ್ಶಿಪ್ಸಿಂದ ಏನು ನಿಮಗೆ ಉಪಯೋಗ ಅಂತಂದರೆ ನಿಮ್ಗೆ ಎಷ್ಟು ಕಾಸ್ಟ್ ಆಗುತ್ತೋ ಅದರಲ್ಲಿ ಒಂದು ಶೇರ್ ದೇ ಗೋಯಿಂಗ್ ಟು ಸ್ಪಾನ್ಸರ್ ಯು ಓಕೆ ಸ್ಪಾ ಸ್ಪಾನ್ಸರ್ ಮಾಡಿ ಅವ್ರ ಪ್ರಾಡಕ್ಟ್ಸ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಅಂತ ಏನೋ ಒಂದು ರೆಕಮೆಂಡೇಶನ್ ಅವ್ರು ಇಟ್ಕೊಂಡಿರ್ತಾರೆ ಸೊ ದೇ ಗೋಯಿನ್ ಟು ಗಿವ್ ದ ಅಮೌಂಟ್ ಟು ಯು ಕ್ಲಿಯರ್ ಸೊ ದಟ್ ಯುವರ್ ಕಾಸ್ಟ್ ಆಲ್ಸೋ ವಿಲ್ ಗೆಟ್ ರೆಡ್ಯೂಸ್ಡ್ ಓವರ್ ಇಯರ್ ಸೊ ದಿಸ್ ಇಸ್ ಹೌ ಯರ್ ಗೋಯಿನ್ ಟು ಐಡೆಂಟಿಫೈ ಆನ್ ಎಸ್ಟಾಬ್ಲಿಷ್ ಪಾರ್ಟ್ನರ್ಶಿಪ್ಸ್ ಆಸ್ ವೆಲ್ ಆಸ್ ದಿ ಸ್ಪಾನ್ಸರ್ಸ್ ನೆಕ್ಸ್ಟ್ ಯು ಹ್ಯಾವ್ ಕ್ರಿಯೇಟ್ ಅ ಪಬ್ಲಿಸಿಟಿ ಪ್ಲಾನ್ ಈವನ್ ವಿತ್ ದ ಮೋಸ್ಟ್ ಅಮೇಝಿಂಗ್ ಸ್ಪೀಕರ್ಸ್ ಆರ್ ಎಂಟರ್ಟೈನ್ಮೆಂಟ್ ಲೈನ್ ಅಪ್ ಯು ನೀಡ್ ಪಬ್ಲಿಸಿಟಿ ಟು ಗೆಟ್ ಪೀಪಲ್ ಇನ್ ದ ಡೋರ್ ಸೊ ನೀವು ಪಬ್ಲಿಸಿಟಿನೇ ಮಾಡಿದೆ ಈವೆಂಟ್ನ ಪ್ರಮೋಷನ್ ಮಾಡದೆ ಯು ಕೆನಾಟ್ ಅಟ್ರ್ಯಾಕ್ಟ್ ದ ಪಾರ್ಟಿಸಿಪೆಂಟ್ಸ್ ಟು ದ ಮ್ಯಾಕ್ಸಿಮಮ್ ಲೆವೆಲ್ ಯು ಹ್ಯಾವ್ ಟು ಸಿ ದ್ಯಾಟ್ ಯು ಹ್ಯಾವ್ ಟು ಗಿವ್ ದ ಅಡ್ವರ್ಟೈಸ್ಮೆಂಟ್ ಯು ಹ್ಯಾವ್ ಟು ಪ್ರಮೋಟ್ ಯುವರ್ ಈವೆಂಟ್ ಏದೋ ಥ್ರೂ ವೆಬ್ಸೈಟ್ಸ್ ಆಗಿರ್ಬೋದು ಮೇಲ್ಸ್ ಆಗಿರ್ಬೋದು ನ್ಯೂಸ್ ಲೆಟರ್ಸ್ ಆಗಿರ್ಬೋದು ಇಟ್ ಈಸ್ ಯುವರ್ ವಿಶ್ ಓಕೆ ಸೊ ಯಾವ ಮೋಡಲ್ಲಿ ನಿಮ್ಗೆ ಆಗಿರುತ್ತೋ ಸೀ ದಟ್ ಯು ಆರ್ ಗೋಯಿಂಗ್ ಟು ಇನ್ವೈಟ್ ದೆಮ್ ಯು ಆರ್ ಗೋಯಿಂಗ್ ಟು ಪಬ್ಲಿಸಿ ಮೇಕ್ ಅ ಪಬ್ಲಿಸಿಟಿ ಆಫ್ ಯುವರ್ ಈವೆಂಟ್ ಇನ್ ಆರ್ಡರ್ ಟು ಗೆಟ್ ಮ್ಯಾಕ್ಸಿಮಮ್ ಆಫ್ ಪಾರ್ಟಿಸಿಪೆಂಟ್ಸ್ ಟು ಯುವರ್ ಈವೆಂಟ್ ನೆಕ್ಸ್ಟ್ ಯು ಹ್ಯಾವ್ ಎಸ್ಟಾಬ್ಲಿಷ್ ಅ ಬಜೆಟ್ ಸೊ ಯು ಹ್ಯಾವ್ ಟು ಇನ್ಕಾರ್ಪೊರೇಟ್ ಯುವರ್ ಬಜೆಟ್ಸ್ ಸೊ ಎಷ್ಟು ಕಾಸ್ಟ್ ಆಗುತ್ತೆ ಸೊ ಏನನ್ನೆಲ್ಲ ಕಾಸ್ಟ್ ಕವರ್ ಅಪ್ ಮಾಡಬೇಕು ಸೊ ನಿಮ್ಮ ಮಾಸ್ಟರ್ ಪ್ಲಾನ್ ನೀವು ಏನು ಪ್ರಿಪೇರ್ ಮಾಡಿರ್ತೀರ ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಎಷ್ಟು ಕಾಸ್ಟ್ ಇನ್ಕರ್ ಆಗ್ಬೋದು ಅನ್ನೋದು ಬಡ್ಜೆಟ್ಸ್ನ ಪ್ರಿಪೇರ್ ಮಾಡಬೇಕು ಈ ಬಡ್ಜೆಟ್ಸಲ್ಲಿ ದೇ ಹ್ಯಾವ್ ಟು ಇನ್ಕ್ಲೂಡ್ ಟ್ರಾವೆಲ್ ಆರ್ ಅಕೊಮಡೇಷನ್ ಕಾಸ್ಟ್ ಫಾರ್ ಸ್ಪೀಕರ್ಸ್ ಆ್ಯಂಡ್ ಪ್ರೆಸೆಂಟರ್ಸ್ ಡೆಫಿನೆಟ್ಲಿ ಇವರು ಈ ಪಾಯಿಂಟ್ನ ಇನ್ಕ್ಲೂಡ್ ಮಾಡಲೇಬೇಕು ಓಕೆ ಬಿಕಾಸ್ ಯುವರ್ ಸ್ಪೀಕರ್ಸ್ ಪ್ರೆಸೆಂಟರ್ಸ್ ಏನಿರ್ತಾರೋ ದೇ ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಟು ಯುವರ್ ಈವೆಂಟ್ ಸೊ ಪ್ರಿಪೇರ್ ಅ ಡೀಟೇಲ್ ಬಜೆಟ್ ನೆಕ್ಸ್ಟ್ ಯುಲ್ ಬಿ ಹ್ಯಾವ್ ಡಿಟರ್ಮೈನ್ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಸೊ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಮೀನ್ಸ್ ಯು ಶುಡ್ ಕಂಟಿನ್ಯೂಸ್ಲಿ ಕೀಪ್ ಆನ್ ಚೆಕಿಂಗ್ ದ ಕ್ವಾಲಿಟಿ ಆಫ್ ದ ಈವೆಂಟ್ ವಿಚ್ ಯು ಗೋಯಿನ್ ಟು ಕಂಡಕ್ಟ್ ಸೊ ನಿಮ್ಮ ಗೋಲ್ಸ್ ಏನಿದೆ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಸೊ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿ ಕ್ವಾಲಿಟಿ ಸರ್ವಿಸಸ್ನ ಕೊಟ್ಟಾಗ ಕ್ವಾಲಿಟಿ ವೈಸಲ್ಲಿ ಈವೆಂಟ್ನ ಕಂಡಕ್ಟ್ ಮಾಡಿದಾಗ ಈವೆಂಟ್ ಪ್ರಾಪರಾಗಿ ಸಕ್ಸಸ್ಫುಲ್ ಆಗುತ್ತೆ ಇಲ್ಲ ಇದನ್ನು ಕೂಡ ಕನ್ಸಿಡರೇಷನ್ ಮಾಡ್ಕೋಬೇಕು ಆ್ಯಂಡ್ ಫೈನಲಿ ಯುಲ್ ಬಿ ಹ್ಯಾವಿಂಗ್ ಗಿವ್ ಯುವರ್ ಸೆಲ್ಫ್ ಅ ಕಂಟಿಂಜೆನ್ಸಿ ಫಂಡ್ ಕ್ಯಾಟಗರಿ ವಾಟ್ ಯು ಮೀನ್ ಬೈ ಕಂಟಿಂಜೆನ್ಸಿ ಅ ಫ್ಯೂಚರ್ ಎಮರ್ಜೆನ್ಸಿ ಓಕೆ ಸೊ ಯು ಹ್ಯಾವ್ ಟು ಸಿ ದಟ್ ಸಪೋಸ್ ನಿಮ್ಮ ಈವೆಂಟ್ ಏನಾದರೂ ಕಾಂಪ್ಲೆಕ್ಸ್ ಈವೆಂಟ್ ಸೊ ವೆರಿ ಬಿಗ್ ಈವೆಂಟ್ ವೆರಿ ಬಿಗ್ ಇನ್ ಸೈಜ್ ಇದ್ದಾಗ ಡೆಫಿನೆಟ್ಲಿ ಏನೋ ಒಂದು ಶಾರ್ಟೇಜ್ ಬರೋದು ಏನೋ ಒಂದು ಪ್ರಾಬ್ಲಮ್ ಆಗೋದು ಹಾಗೆ ಆಗುತ್ತೆ ಓಕೆ ಸೊ ಯು ಹ್ಯಾವ್ ಟು ಸಿ ದಟ್

so here ends this concept over, uh, concept very very important for your foot in mark session have a nice day